ಫ್ರೆಂಡ್ಸ್, ಇವತ್ತು ನಾನು ಸೇಲ್ ಆಗಿರುವಂಥ ಕ್ಯಾಟಲ್ಸ್ ಆ್ಯಂಡ್ ಬಫಲೋ ಯಾವ ಥರ ಕ್ಲಾವಿಂಗ್ ತೋರಿಸ್ಬೇಕಂತ ನಾನು ನಿಮಗೆ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಭಾರತ್ ಪಶುಧನ ಅಪ್ಲಿಕೇಶನಲ್ಲಿ ಹೋಗೋಣ. ಅದಾದಮೇಲೆ ಕ್ಲಾವಿಂಗ್, ಅದಾದಮೇಲೆ ಇಲ್ಲಿ ಆ ಟ್ಯಾಗ್ ನಂಬರ್ ಹಾಕೋಣ, ಪ್ರೊಸೀಡ್ ಕೊಡೋಣ. ನೀವು ಓನರ್ ನೇಮ್ ಬಂತು, ಇಲ್ಲಿ ಯಾಡ್ ಕ್ಲಾವಿಂಗ್ ಅಂತ ಕೊಟ್ಬಿಟ್ಟು, ಇಲ್ಲಿ ಕ್ಲಾವಿಂಗ್ ಸ್ಟೇಟಸ್ ಇದೇ ಮೇನ್ ಇಂಪಾರ್ಟೆಂಟ್. ಇಲ್ಲಿ ಕ್ಲಾವಿಂಗ್ ಸಕ್ಸಸ್ಫುಲ್ ಅಂತ ನಾವು ಮಾಡಿದ್ವಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ಪ್ರತಿಯೊಂದು ಡಾಟಾ ಸೇವ್ ಮಾಡಬೇಕಾಗತ್ತೆ. ಕಾಫ್ದಿರ್ಬೋದು, ಪ್ರತಿಯೊಂದು ಟ್ಯಾಗ್ ಹಾಕ್ಬೇಕಾಗತ್ತೆ, ಅವೆಲ್ಲ ಮಾಡಬೇಕಾಗತ್ತೆ. ಇಲ್ಲಿ ನಾವು ಓನ್ಲಿ ಸ್ಟಿಲ್ ಬರತ್ ಅಂತ ಕೊಟ್ಟಿವಪ್ಪ ಅಂದರೆ ಇಂಥ ಇದು ಎದಕ್ಕೆ ಕೊಟ್ಟಿದ್ದಾರಪ್ಪ ಅಂದರೆ ಏನಾದರೂ ಕ್ಯಾಟಲ್ ಏನಾದರೂ ಸೇಲ್ ಆಗಿದ್ದರೆ ಆ ಟೈಮಲ್ಲಿ ನಾವು ಅಲ್ಲಿ ರೈತ್ರ ಮನೆ ಹತ್ರ ಹೋಗಿರ್ತೀವಿ, ಆಕಳೂ ಇರಲ್ಲ, ಆಮೇಲೆ ಅಲ್ಲಿ ಇಳಿದಿರೋಂಥ ಕರನೂ ಇರಲ್ಲ. ಅಂಥ ಟೈಮಲ್ಲಿ ಇದನ್ನು ಮಾತ್ರ ಯೂಸ್ ಮಾಡಬೇಕು, ಪ್ರತಿಯೊಂದರಲ್ಲಿ ಇದನ್ನು ಯೂಸ್ ಮಾಡೋದಲ್ಲ. ಸ್ಟಿಲ್ ಬರತ್ ಅಂತ ಕೊಟ್ಟರೆ ಓನ್ಲಿ ಇದು ಕರು ಹಾಕಿದೆ ಅಂತ ಅಷ್ಟೇ. ನೇಮ್ ಆಫ್ ನಂಬರ್ ಆಫ್ ಕ್ಲಾವಿಂಗ್ಸ್ ಅಂತ ಇದೆ, ಎಷ್ಟು ಒಂದು ಕರ ಆಯಿತಾ ಇನ್ನು ಎರಡು ಕರ ಹಾಕಿದೆ ಅಂತ ಅದಿದೆ, ಸಿಂಗಲ್ ಅಂತ ಕೊಡಿ. ಅದಾದಮೇಲೆ ನಾರ್ಮಲ್ ಆಗಿದಾನ, ನಿಮ್ಮ ಡಿಸ್ಟಿಕ್ ಆಗಿದಾನ, ಹೆವಿ ಫುಲ್ ಅಂತ ಐತೆ, ನಾರ್ಮಲ್ ಅಂತ ಕೊಟ್ಕೊಳ್ಳಿ. ನಿಮ್ಗೆ ಏನಾದರೂ ಇದರಲ್ಲಿ ಆಕಳುಗಳಿಗೆ ಏನಾದರೂ ಪ್ರಾಬ್ಲಮ್ ಆಗಿತ್ತು ಅಂದರೆ ಇಲ್ಲಿ ಎಸ್ಆರ್ ನೋ ಅಂತ ಮಾಡ್ಕೋಬೋದು. ಅದಾದಮೇಲೆ ಸೇವ್ ಅಂದರೆ ನೆಕ್ಸ್ಟ್. ಅದಾದಮೇಲೆ ಕಾಫ್ದು ಡೀಟೇಲ್ಸ್ ತುಂಬೋದು, ಅದು ಅಂದಾಜು ನೀವು ಅದು ಮೇಲ್ ಇಟ್ಟಿರ್ಬೋದು, ಫಿಮೇಲ್ ಇಟ್ಟಿರ್ಬೋದು, ನಿಮ್ಗೆ ಇಟ್ಟಿದ್ದು ಅದನ್ನ ಏನೈತೆ ನೀವು ಹಾಕ್ಬೋದು, ಅದು ಮೇಲ್ ಹುಟ್ಟಿದೆ ಅಂತ ಹೇಳ್ಬಿಟ್ಟು, ಆಮೇಲೆ ಅದು ಎಷ್ಟು ಕೆ ಜಿ ಇದೆ ವೇಟ್ ಹಾಕ್ಬಿಟ್ಟು ಇಲ್ಲಿ ಸೇವ್ ಅಂತ ಕೊಡಿ. ಅದಾದಮೇಲೆ ರಿವ್ಯೂದ ನೆಕ್ಸ್ಟ್ ಅಂತ ಕೊಟ್ಬಿಟ್ಟು ಸಬ್ಮಿಟ್ ಮಾಡಿದರೆ ಇದು ಕ್ಲಾವಿಂಗ್ ಸಕ್ಸಸ್ಫುಲ್ ಆದಂಗೆ. ಇದು ಓನ್ಲಿ ಯಾವುದಕ್ಕೆ ಯೂಸ್ ಮಾಡಬೇಕಪ್ಪ ಅಂತಂದರೆ, ನಾವು ರೈತರ ಮನೆ ಹತ್ರ ಹೋಗಿರ್ತೀವಿ, ಅಂಥ ಟೈಮಲ್ಲಿ ಕ್ಯಾಟಲ್ ಅದು ಇರಲ್ಲ, ರೈತ ಅದನ್ನು ಸೇಲ್ ಮಾಡಿರ್ತಾನೆ, ಅಂಥ ಟೈಮಲ್ಲಿ ಮಾತ್ರ ಇಂಥವೆಲ್ಲ ಮಾಡಬೇಕು. ಅದು ಬಿಟ್ಟು ಕರ ಇದೆ ಎಲ್ಲ ಇದೆ ಅಂದರೆ ಕಂಪಲ್ಸರಿ ನೀವು ಕ್ಲಾವಿಂಗ್ ಸಕ್ಸಸ್ಫುಲಲ್ಲಿ ಹೋಗ್ಬಿಟ್ಟೆ ನೀವು ಕರುಗೆ ಟ್ಯಾಗ್ ಹಾಕೋದೇ ಉತ್ತಮ. ಕರೆಕ್ಟ್, ಇಷ್ಟೇ ಫ್ರೆಂಡ್ಸ್ ಕ್ಲಾವಿಂಗ್ ಸಕ್ಸಸ್ಫುಲ್ ಮಾಡೋದು.